ಶ್ರಾವಣ ಮೊದಲನೇ ಶುಕ್ರವಾರ ಹಾಗೆ ನಾಗರ ಚೌತಿ ಕೂಡ ಬಂದಿದೆ ಇವತ್ತು ನಾಗರ ಚೌತಿ ನಾಳೆ ನಾಗರ ಪಂಚಮಿ ಎರಡು ದಿನಸನು ಆಹಾರವರು ಹಾಕ್ತಾರೆ ಸೋ ಇವತ್ತು ನಾನು ಯಾವ ತರ ನಾಗರ ಚೌತಿನ ಸೆಲೆಬ್ರೇಟ್ ಮಾಡ್ತೀನಿ ಅದನ್ನೆಲ್ಲ ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಾವು ಯಾವ ತರ ಮಾಡ್ತೀವಿ ಏನೇನೆಲ್ಲ ನಮ್ಮ ಕಡೆ ಏನೇನ್ ಪದ್ಧತಿಗಳು ಇದಾವೆ ಎಲ್ಲ ನಿಮಗೆ ತೋರಿಸ್ತೀನಿ ಸೋ ನಾವು ಎರಡು ದಿನಸನು ಹಾಕ್ತೀವಿ ಚೌತಿ ದಿನ ಹೊರಗಡೆ ಇರುವಂತ ನಾಗಪ್ಪಗೆ ಹೋಗ್ಬಿಟ್ಟು ಹಾಕ್ತೀವಿ ದೇವಸ್ಥಾನದಲ್ಲಿ ಎಲ್ಲ ಇರತರ ಕಲ್ಲಿದ್ದು ಅದು ಹೋಗಿ ಹಾಕ್ತೀವಿ ನೆಕ್ಸ್ಟ್ ಡೇ ಅಂದ್ರೆ ನಾಗರ ಪಂಚಮಿ ದಿನ ಮನೆಯಲ್ಲೇನೆ ಮೊಂಡಿದ್ದು ನಾಗಪ್ಪನ ಮಾಡ್ತೀವಿ ಇಲ್ಲಂದ್ರೆ ಬೆಳ್ಳಿದ್ದು ಇರುತ್ತಲ್ಲ ಅದಕ್ಕೆ ಹಾಕ್ತೀವಿ ಇದು ನಮ್ಮ ಕಡೆ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡುವಂತ ಹಬ್ಬ ಇದು ಈ ನಾಗರ ಪಂಚಮಿ ಅಂತ ನಾಗರ ಚೌತಿ ಹಬ್ಬದ ಸ್ಪೆಷಲ್ ಬಂದೇನೆ ಉಂಡೆಗಳು ನಮ್ಮ ಕಡೆ ತುಂಬಾ ಬಗೆ ಬಗೆಯ ಉಂಡೆಗಳನ್ನ ಮಾಡ್ತಾರೆ ಉಂಡೆಗಳ ಮಾಡ್ಬಿಟ್ಟು ಒಬ್ರು ಮನೆಗೆ ಹೋಗಿ ಕೊಡೋದು ಅವ್ರ ಮನೆಗೆ ಮಾಡಿರೋದು ನಮಗೆ ಕೊಡೋದು ಸೋ ಈ ತರ ಎಕ್ಸ್ಚೇಂಜ್ ಕೂಡ ಆಗುತ್ತೆ ಸೋ ನಾನು ನನಗೆ ಗೊತ್ತಿರಂತದ ಹಾಗೆ ನನಗೆ ಸಿಗುವಂತ ಅದರಿಂದನೇ ನಾನು ಒಂದು ಮೂರು ತರದ ಉಂಡೆಗಳ ಮಾಡಿದಿನಿ ಸೋ ನಾನು ಆ ತರ ಮಾಡಿದಿನಿ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾನು ಒಂದು ಬಾಂಡಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ 1.5 ಕಪ್ ಶೇಂಗಾನ ತಗೊಂಡಿದ್ದೀನಿ ಸೋ ಶೇಂಗಾನ ತಗೊಂಡು ಚೆನ್ನಾಗಿ ಹುರ್ಕೊಳ್ಳಬೇಕು ಶೇಂಗಾ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು 10 ರಿಂದ 15 ನಿಮಿಷದಲ್ಲಿ ನಾವು ಶೇಂಗಾನ ಹುರ್ಕೊಳ್ಳಬಹುದು ನಾನು ಇವತ್ತು ಸ್ವಲ್ಪ ಅವಸರದಲ್ಲಿ ನನ್ನ ಉಂಡೆಗಳ ತಯಾರಿ ನಡೆದಿದೆ ಮತ್ತೆ ಲೇಟ್ ಆಗಿಬಿಟ್ರೆ ದೇವಸ್ಥಾನ ಬಾಗಿಲಾಗ್ಬಿಡುತ್ತೆ ಅದಕ್ಕೆ ಸೋ ಬೇಗ ಬೇಗ ಮಾಡ್ತಾ ಇದ್ದೀನಿ ಸೋ ಶೇಂಗಾ ಹುರಿದಿದ್ದಾಯ್ತು ಶೇಂಗಾನ ತಕ್ಕೊಂಡೆ ಇವಾಗ ನಾನು ಅದಕ್ಕೇನೆ 1/2 ಕಪ್ ಎಳ್ಳನ್ನ ಹಾಕೊಂಡಿದ್ದೀನಿ ಸೋ ಎಳ್ಳನ್ನ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಎಳ್ಳು ಬೇಗನೆ ಹುರ್ಕೊಂಡು ಬಿಡ್ಬೋದು ನಾನು ಇವತ್ತು ಮೂರು ತರದ ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಶೇಂಗಾ ಉಂಡೆ ಎಳ್ಳು ಉಂಡೆ ಹಾಗೆ ಪುಟಾಣಿ ತಂಬಿಟ್ಟು ಸೊ ಇವಾಗ ನಾನು ಅದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿನ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ತಂಬಿಟ್ಟಿಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಅದಕ್ಕೇನೆ ನಾನೀಗ ಒಂದ್ ಸ್ವಲ್ಪ ಎಳ್ಳನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಫಸ್ಟ್ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಆಮೇಲೆ ಉಂಡೆಗಳನ್ನ ಮಾಡ್ಕೊಳ್ತೀನಿ ಅದಾದ್ಮೇಲೆ ನಾನು ಸ್ವಲ್ಪ ಗಸಗಸೆಯನ್ನು ಕೂಡ ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಬೇಗ ಬೇಗ ಆಗ್ಬಿಡುತ್ತೆ ಏಕೆಂದ್ರೆ ಆವಾಗ್ಲೇ ಪ್ಯಾನ್ ಕೂಡ ಕಾದ್ಬಿಟ್ಟಿದೆ ಸೊ ಬೇಗ ಹಾಕೊಂಡು ತೆಕೊಂಡ್ಬಿಟ್ರೆ ಆಯ್ತು ನಾನು ಇವಾಗ ತಂಬಿಟ್ಟಿಗೆ 1/2 ಕಪ್ ತುಪ್ಪನ ತಗೊಂಡಿದ್ದೀನಿ ಅದು ಕರಗಿದ್ಮೇಲೆ 1 ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಕುಟ್ಟಿದ್ದು ಬೆಲ್ಲ ಇತ್ತು ಅದನ್ನ ಕೂಡ ಹಾಕೊಂಡಿದ್ದೀನಿ ಸೊ ಇದೀವಾಗ ಬೆಲ್ಲ ತುಪ್ಪದಲ್ಲಿ ಕರಗಬೇಕು ಅಲ್ಲಿವರೆಗೂ ನಾವು ಬಿಸಿ ಮಾಡ್ಕೊಳ್ಬೇಕು ಇಲ್ಲಿ ಮತ್ತೆ ಒಂದಳಿ ಪಾಕ ಆತರದ್ದು ಬರೋದಿಲ್ಲ ಏನೂ ಇಲ್ಲ ಬರೀ ಬೆಲ್ಲ ಕರಗಿದ್ರೆ ಸಾಕು ಸೊ ನೋಡ್ಬೋದು ಇವಾಗ ಕರಗ್ತಾ ಇದೆ ಅದ ನೋಡ್ಬೇಕು ನೀವು ಕರ್ಗಿದೇನೋ ಇಲ್ಲ ಅಂತ ಹೇಳಿ ಚಮಚದಿಂದ ಕೈ ಆಡಿಸ್ಬಿಟ್ರೆ ನಿಮಗ್ ಗೊತ್ತಾಗತ್ತೆ ಸೊ ಇದು ಇವಾಗ ಆಗಿದೆ ನಾನು ಇದನ್ನ ತಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಫಸ್ಟೇ ಫ್ರೈ ಮಾಡ್ಕೊಂಡಿರುವಂತ ಕೊಬ್ಬರಿ ಮತ್ತೆ ಎಳ್ಳು ಗಸಗಸೆ ಇತ್ತಲ್ಲ ಅದನ್ನೆಲ್ಲ ಇದಕ್ಕೆ ಪಾಕಕ್ಕೆ ಹಾಕೊಂಡಿದ್ದೀನಿ ಅದಾದ್ಮೇಲೆ ನಾನು ಪುಟಾಣಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಳತೆ ಏನು ಇಲ್ಲ ನೋಡ್ಬೇಕು ನಿಮ್ಗೆ ಪಾಕ ಎಷ್ಟು ಹಿಡಿಯುತ್ತೋ ಪುಟಾಣಿ ಎಷ್ಟು ಪುಟಾಣಿ ಇಟ್ಟು ಅಷ್ಟು ಹಾಕೊಂಡು ಕಲ್ಸ್ಕೊಂಡ್ರೆ ಆಯ್ತು ಸೊ ಅದು ಸೊ ಅರ್ಜೆಂಟಲ್ಲಿ ಇದಿರೋದ್ರಿಂದ ಸ್ವಲ್ಪ ಕೆಳಗೆಲ್ಲ ಬಿದ್ದ್ಬಿಟ್ಟಿದೆ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಇದನ್ನ ಮತ್ತೆ ನೀವು ಆರೋದಕ್ಕೆಲ್ಲ ಬಿಟ್ರೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅದಾದ್ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಬಿಟ್ಟು ಉಂಡೆಗಳ ಕಟ್ಕೊಂಡ್ರೆ ಪುಟಾಣಿ ತಂಬಿಟ್ಟು ರೆಡಿ ಆಯ್ತು ಇದನ್ನ ಆರೋದಕ್ಕೆ ಬಿಟ್ರೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೇನೆ ಕಟ್ಕೊಂಡ್ಬಿಡಿ ನಾನು ಇಲ್ಲಿ ಪುಟಾಣಿ ತಂಬಿಟ್ಟೆಲ್ಲ ಕಟ್ಟಿ ಬರೋಷ್ಟೊತ್ತಿಗೆ ಶೇಂಗಾ ಎಲ್ಲ ಆರಿತ್ತು ಸೊ ಮಿಕ್ಸಿಗೆ ಹಾಕೊಂಡೆ ಶೇಂಗಾನ ಶೇಂಗಾ ಮಿಕ್ಸಿಗೆ ಆಯ್ತು ಇವಾಗ ಇದಕ್ಕೆ ಈಗ ನಾನು ಬೆಲ್ಲ ಎಷ್ಟು ಹಾಕ್ತಾ ಇದ್ದೀನಿ ಅಂತಂತಂದ್ರೆ ಶೇಂಗಾ ಎಷ್ಟು ತಗೊಂಡಿರ್ತೀನಿ ನೋಡಿ ಬೆಲ್ಲ ಕೂಡ ಅಷ್ಟೇ ತಗೊಳ್ಬೇಕು ಅಂದ್ರೆ ಕರೆಕ್ಟ್ ಸಿಹಿ ಬರುತ್ತೆ ನಮ್ಗೆ ಸೊ ನಾನು 1.5 ಕಪ್ ಶೇಂಗಾನ ತಗೊಂಡಿದ್ದೆ ಅದಕ್ಕೆ ನಾನು 1.5 ಕಪ್ ಬೆಲ್ಲನ ತಗೊಳ್ತಾ ಇದ್ದೀನಿ ನಾನು ಫುಲ್ಲು ಅರ್ಜೆಂಟ್ ಅಲ್ಲಿ ಇದೆ ನನ್ಗೆ ಅದು ಮಿಕ್ಸಿ ತುಂಬೋಗಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಮಿಕ್ಸಿ ಮಾಡಿದ್ಮೇಲೆ ಗೊತ್ತಾಯ್ತು ಮತ್ತೆ ತೆಗೆದು ನಾನು ಸಪ್ರೇಟ್ ಆಗಿ ಎರಡು ಬ್ಯಾಚ್ ಹಾಕೊಂಡೆ ಸೊ ಇವಾಗ ಆಯ್ತು ನಾನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಒಂದ್ಸತಿ ಆಗಿದ್ದನ ಮತ್ತೆ ಇನ್ನೊಂದ್ಸತಿನೂ ಮಿಕ್ಸಿ ಮಾಡ್ಕೊಂಡು ಬಂದೆ ಅರ್ಜೆಂಟ್ ಅಲ್ಲಿ ಇದ್ರೆ ನಮ್ ತಲೆ ಕೆಲ್ಸನೆ ಮಾಡೋದಿಲ್ಲ ನೋಡಿ ಈ ಉಂಡೆಗಳು ತುಂಬಾನೇ ಚೆನ್ನಾಗಾಗುತ್ತೆ ನೀವು ಡಯಟ್ ಮಾಡ್ತಾ ಇದ್ರು ಕೂಡ ಒಂದೊಂದು ತಿನ್ಬೋದು ಏನೂ ಆಗಲ್ಲ ನಾನು ಇಲ್ಲಿ ಬೆಲ್ಲನೇ ಯೂಸ್ ಮಾಡಿರೋದು ಇವಾಗ ಮಿಕ್ಸಿ ಆಯ್ತು ಮಿಕ್ಸಿ ಆದ್ಮೇಲೆ ಒಂದ್ ಪಾತ್ರೆಯಲ್ಲಿ ತೆಕ್ಕೊಂಡು ಉಂಡೆಗಳನ್ನ ಕಟ್ಕೊಂಡ್ಬಿಟ್ರೆ ಶೇಂಗಾ ಉಂಡೆ ರೆಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಇದು ನನ್ನ ಫೇವ್ರೆಟ್ ಉಂಡೆ ನೀವು ನಿಮ್ಮ ಮನೇಲಿ ಏನೇನು ಉಂಡೆ ಮಾಡಿದೀರಾ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವ ಉಂಡೆ ಇಷ್ಟ ಅಂತಾನು ಹೇಳಿ ಸೊ ಈ ತರ ಉಂಡೆ ಕಟ್ಕೊಂಡ್ಬಿಟ್ರೆ ಶೇಂಗಾ ಉಂಡೆ ರೆಡಿ
ನೈವೇದ್ಯಕ್ಕೆ ಮಾಡುವಂತ ಉಂಡೆಗಳನ್ನ ನಾವು ಅವತ್ತಿನ ಬೆಳಗ್ಗೆನೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಿಂದಿನ ದಿವಸ ಮಾಡಿದ್ರೆ ಮತ್ತೆ ನಮಗೆ ನೈವೇದ್ಯಕ್ಕೆ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಅವಸರ ಅವಸರ ಆಗುತ್ತೆ ಬೆಳಗ್ಗೆನೆ ಎಲ್ಲ ಮಾಡ್ಕೊಳ್ಳೋದು. ಇಷ್ಟ ಆಯ್ತು ಶೇಂಗಾ ಉಂಡೆ, ಸ್ವಲ್ಪ ದೊಡ್ಡ ದೊಡ್ಡದು ಕಟ್ಬಿಟ್ಟೆ. ಎಳ್ಳು ಕೂಡ ಆರಿದೆ. ಸೊ ಈಗ ನೆಕ್ಸ್ಟ್ ಎಳ್ಳ ಕೂಡ ಪುಡಿ ಮಾಡ್ಕೊಳ್ತೀನಿ. ಫಸ್ಟ್ ಎಳ್ಳ ಮಿಕ್ಸಿಗೆ ಹಾಕೊಂಡ್ ಬಿಡೋಣ. ಎಳ್ಳು ಮಿಕ್ಸಿ ಆಗಿದ್ದಾಯ್ತು. ಈಗ ನೋಡಿ ಎಳ್ಳಿನ ಪುಡಿ ಆಗುತ್ತೆ. ಸೊ ಎಳ್ಳ ಎಷ್ಟು ತಗೊಂಡಿರ್ತೀರಿ ಬೆಲ್ಲ ಕೂಡ ಅಷ್ಟೇ ತಗೊಂಡ್ರೆ ಎಳ್ಳು ಉಂಡೆ ಕೂಡ ಬೆಲ್ಲ ಕರೆಕ್ಟ್ ಆಗಿ ಆಗ್ಬಿಡುತ್ತೆ. ಸೊ ಎಳ್ಳು ಉಂಡೆ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು. ಈ ತರ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಉಂಡೆಗಳನ್ನ ಕಟ್ಟೋದು ತುಂಬಾ ಈಸಿ, ತುಂಬಾ ಈಸಿಯಾಗಿ ಕಟ್ಕೊಳ್ಬಹುದು. ಸೊ ಅವಸರದಲ್ಲಿ ನನ್ನ 3 ಉಂಡೆಗಳು ರೆಡಿ ಆಗಿತ್ತು ನೈವೇದ್ಯಕ್ಕೆ. ಅವಸರದಲ್ಲಿ ಮಾಡಿದ್ರು ಟೇಸ್ಟಿಂಗ್ ಮಾತ್ರ ಮೋಸನೇ ಆಗಿಲ್ಲ, ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಆಗಿತ್ತು. ಇವಾಗ ಇನ್ನ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಕ್ಕೆ ನಾನೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ಹೋಗಿ ಹಾಕ್ ಬರ್ಬೇಕು. ನಾನು ಏನೇನೆಲ್ಲ ರೆಡಿ ಮಾಡ್ಕೊಂಡಿದೀನಿ ಅಂತ ಹೇಳಿ ತೋರಿಸ್ತೀನಿ. ಫಸ್ಟ್ ಆಗಿ ನಾನು ಹೂನ ತಗೊಂಡಿದೀನಿ, ಅದಾದ್ಮೇಲೆ ಅರ್ಶಿನ ಕುಂಕುಮ, ಅದಾದ್ಮೇಲೆ ಒಂದು ಕಾಯಿನ ತಗೊಂಡಿದ್ದೀನಿ. ಇದು ಹಾಲು ಸಪ್ರೇಟ್ ಆಗಿನೇ ತಗೊಂಡಿದ್ದೀನಿ, ಕಾಯಿಸ್ಲಾರ್ದೆ ಇರೋಂಥ ಹಾಲನ್ನ ಹಾಕೋದು. ಸೊ ಇದು ಸಪ್ರೇಟ್ ಪ್ಯಾಕ್ ಬರುತ್ತೆ ಇಲ್ಲಿ, ಅದನ್ನೇ ನಾನು ತಗೊಂಡಿದ್ದೀನಿ. ಅದಾದ್ಮೇಲೆ ಮಂತ್ರಾಕ್ಷತಿ. ಆಮೇಲೆ ಈ ಪ್ಲೇಟಲ್ಲಿ ನಾನು ಫಸ್ಟು ಹಾಲು ಹಾಕೋದಕ್ಕೆ ಒಂದು ಒಣ ಕೊಬ್ಬರಿ ತಗೊಂಡಿದ್ದೀನಿ, ಅದರಲ್ಲಿ ಒಂದು ಸಣ್ಣದು ಬೆಲ್ಲ ಹಾಕಿದ್ದೀನಿ, ಇದರಲ್ಲಿನೇ ನಾವು ಹಾಲು ಹಾಕೋದು. ಅದಾದ್ಮೇಲೆ ಉಪ್ಪು, ಮತ್ತೆ ಇದು ಕಡಲೆ ಅಂತಾರಲ್ಲ ಅದನ್ನು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ. ಇವೆಲ್ಲ ನಾಗಪ್ಪಂಗೆ ಏರ್ಸೋದಕ್ಕೆ, ಇದು ಉದ್ದಿನ ಕಡ್ಡಿ. ಆಮೇಲೆ ಇದು ಗೆಜ್ಜಿ ವಸ್ತ್ರ, ಇದಕ್ಕೆ ಅರಿಶಿನದ್ದೇ ಹಚ್ಚಬೇಕು ನಾಗಪ್ಪಗೆ. ಸೊ ಅದನ್ನು ತಗೊಂಡಿದ್ದೀನಿ. ಆಮೇಲೆ ತುಪ್ಪ ದೀಪಗಳನ್ನ ತಗೊಂಡಿದ್ದೀನಿ, ಮಂಗಳಾರತಿ ಮಾಡೋದಕ್ಕೆ ಬತ್ತಿ ತಗೊಂಡಿದ್ದೀನಿ, ಇದು ಹಣ್ಣು ಮತ್ತು ವೀಳ್ಯದೆಲೆ ಅಡಿಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆಮೇಲೆ ಇದು ಪುಟಾಣಿ ತಂಬಿಟ್ಟು, ಇದು ಎಳ್ಳು ಚಿಗಳೆ, ಎಳ್ಳು ಉಂಡೆ ಅಂತಾರೆ. ನೆಕ್ಸ್ಟ್ ಇದು ಶೇಂಗಾ ಉಂಡೆ. ನಾನು ಈ 3 ತರದ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕಡಲೆನ ನೆನೆ ಹಾಕೊಂಡಿದ್ದೀನಿ. ಆಮೇಲೆ ಒಂದು ತಂಬಿಗೆಯಲ್ಲಿ ನೀರನ್ನ ತಗೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ. ಸೊ ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನದಿಂದ ಬಂದ ಮೇಲೆ ಲಕ್ಷ್ಮೀ ಪೂಜೆನು ಮಾಡಿದೆ. ಶುಕ್ರವಾರ ಸಿಂಪಲ್ ಆಗಿನೇ ಮಾಡಿದೆ ಲಕ್ಷ್ಮೀ ಪೂಜೆನ. ಮಾಡಿಬಿಟ್ಟು ಇವಾಗ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಒಂದು ನಾಗರ ಚೌತಿ ದಿವಸ ನಮ್ಮ ಕಡೆ ಉಪವಾಸ ಕೂಡ ಮಾಡ್ತಾರೆ, ಹಾಗೆ ಉಪ್ಪಿಲದ ಉಪವಾಸ ಅಂತಾನು ಮಾಡ್ತಾರೆ. ಸೊ ಉಪ್ಪಿಲದ ಉಪವಾಸ ಅಂತಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾರೆ, ಅದಕ್ಕೆ ಉಪ್ಪನ್ನ ಹಾಕಿರಲ್ಲ. ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ. ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ, ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ನೋದು. ಸೊ ಇವತ್ತು ದೇವಸ್ಥಾನಕ್ಕೆ ಹೋದಾಗ ಏನಾಯ್ತು ಅಂತಂದ್ರೆ, ನಾವು ಲಾಸ್ಟ್ ಟೈಮ್ ಹೋಗಿ ಹಾಕಿದಾಗ ಯಾರು ಏನು ಕೇಳಿದ್ದಿಲ್ಲ ನಮ್ಗೆ, ಆದ್ರೆ ಈ ಸತಿ ಹೋದಾಗ ತುಂಬಾ ಕಿರಿಕ್ ಆಯ್ತು ದೇವಸ್ಥಾನದಲ್ಲಿ. ಹೋಗಿ ಅದೆಲ್ಲ ಸಾಮಾನ್ ಎಲ್ಲ ತಗೊಂಡು ಹೋಗಿದ್ಮೇಲೆ ಅವರು ಮ್ಯಾನೇಜ್ಮೆಂಟ್ ಅವ್ರು ಬಂದು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಅಂತ ಎಲ್ಲ ಕ್ವೆಶನ್ ಮಾಡಿದ್ರು. ಆಮೇಲೆ ಮತ್ತೆ ಹೇಳಿ ಒಬ್ರು ಪೂಜಾರು ಬಂದ್ರು, ಅವರು ಇಲ್ಲ ಇದು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರಿಗೆಲ್ಲ ಹೇಳಿದ್ಮೇಲೆ ಸರಿ ಆಯ್ತು ಮಾಡಿ ಅಂತ ಅಂದ್ರು. ಅದ ನಾವು ಉಂಡಿ ಎಲ್ಲ ತಗೊಂಡೋಗಿ ನೈವೇದ್ಯ ಎಲ್ಲ ಮಾಡ್ತೇವಲ್ಲ, ಅವ್ರೇನ್ ಅನ್ಕೊಂಡ್ ಬಿಟ್ಟಿದ್ದಾರೆ ನಾವ್ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು. ಸೊ ಅದಕ್ಕೆ ಅವ್ರು ಬಂದು ಏನು ಏನು ಇದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿದ್ರು. ಸೊ ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅವರಿಗೆ ಎಲ್ಲ ಆದ್ಮೇಲೆ ಪೂಜೆನ ಮಾಡ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಈ ತರ ಆಯ್ತು. ಇಲ್ಲಿ ನಮ್ ಕಡೆ ತರ ಎಲ್ಲ ಏನು ಬಂದು ಈ ತರದ ಹಾಲೆಲ್ಲ ಹಾಕೋದು ಇಲ್ಲ.
ಸೊ ಅದಕ್ಕೆ ಅವರು ಈ ಟೈಮ್ ನಮ್ಗೆ ಕ್ವಶನ್ ಮಾಡಿದ್ರು. ಬಟ್ ಲಾಸ್ಟ್ ಟೈಮ್ ಎಲ್ಲ ಏನು ಆಗಿದ್ದಿಲ್ಲ, ಸೊ ಅದೇ ಧೈರ್ಯದ ಮೇಲೆ ಹೋಗಿದ್ವಿ ಈ ಟೈಮ್ ಕೂಡ. ನಾವು ಸ್ವಲ್ಪ ಎಲ್ಲ ಮಾತುಕತೆ ಆಯ್ತು ಅಷ್ಟೇ. ಸೊ ಈಗ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ, ಆದ್ಮೇಲೆ ತಿನ್ನೋದಷ್ಟೇ. ಸಖತ್ ಹಶವಾಗ್ಬಿಟ್ಟದೆ. ಉಪ್ಪಿಟ್ಟು ಹಾಕೊಂಡು ತಿಂದ ಮೇಲೆ ಸಿಗ್ತೀನಿ ಮತ್ತೆ. ಏನಪ್ಪಾ ಚಿಕ್ಕ ಮಕ್ಳ ತರ ಆಟ ಆಡ್ಕೋತಾ ಕುತ್ಕೊಂಡಿದೀನಿ ಅಂತ ಅನ್ಕೊಂಡ್ರ, ಇದಕ್ಕೆ ಕೊಬ್ಬರಿ ಬಟ್ಲ ಆಡ್ಸೋದು ಅಂತ ಅಂತಾರೆ. ಅಂದ್ರೆ ನಾನು ಬೆಳಗ್ಗೆ ನಾಗಪ್ಪಂಗೆ ಹಾಲು ಹಾಕೋದಕ್ಕೆ ಕೊಬ್ಬರಿ ಬಟ್ಲ ತಗೊಂಡೋಗಿದ್ನಲ್ಲ, ಅದರಲ್ಲಿ ಈ ತರ ಮಾಡಿದೀನಿ. ಇದನ್ನ ನನ್ಗೆ ನಾನು ಚಿಕ್ಕೋಳಿದ್ದಾಗ ನಮ್ಮ ಅಜ್ಜಿ ಮಾಡ್ಕೊಡ್ತಾ ಇದ್ರು. ಇದೊಂದು ಅಜ್ಜಿ ಕಾಲದ ಆಟ. ಇವಾಗಿನವ್ರಿಗೆ ಇದು ಹೊಸದಾಗಿ ಅಂತ ಅನ್ಸ್ಬೋದು ನೋಡಿಲ್ದವರಿಗೆ, ಬಟ್ ಇದು ನಮ್ಮ ಕಡೆ ಎಲ್ಲ ನಾರ್ಮಲಿ ಮಾಡ್ತಾರೆ, ಹಾಲು ಹಾಕಿದ್ದು ಬಟ್ಲದಲ್ಲಿ ಈ ತರ ಕೊಬ್ಬರಿ ಬಟ್ಲ ಆಡ್ಸೋದು ಅಂತ ಹೇಳಿ. ಆದ್ರೆ ಚಿಕ್ಕ ಮಕ್ಕಳಿಗೆ ಈ ತರದೊಂದು ಆಟ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಏನಿಲ್ಲ, ಇದು ತುಂಬಾ ಈಸಿ, ಯಾರಾದ್ರೂ ನೀವು ಮಕ್ಕಳಿಗೆ ಮಾಡ್ಕೊಡ್ಬೋದು, ತುಂಬಾನೇ ಈಸಿ. ಇಷ್ಟ ಆಯ್ತು ಅಂತಂದ್ರೆ ಏನಿಲ್ಲ, ಕೊಬ್ಬರಿ ಬಟ್ಲಕ್ಕೆ ಎರಡು ಹೋಲ್ ಹಾಕೋದು ಇಲ್ಲಿ ಕೆಳಗಡೆ ಬೇಸಲ್ಲಿ, ಆಮೇಲೆ ಒಂದು ದಪ್ಪನ ದಾರ ಹಾಕೋದು, ಇದರದ್ದು ಒಂದ್ ಮೂರ್ನಾಲ್ಕು ಎಳಿ ಈ ತರ ದಾರ ಮಾಡ್ಕೊಂಡು ಹಾಕೋದು. ಸೊ ಅದು ಹಾಕಿದ್ಮೇಲೆ ಇಲ್ಲಿ ಫುಲ್ ಎಷ್ಟು ಲೆಂತ್ ಬೇಕೋ ನಿಮ್ಗೆ ಅಷ್ಟು ಬಿಟ್ಬಿಟ್ಟು ಇಲ್ಲಿ ಕಡ್ಡಿ ಕಟ್ಟೋದು, ಆಮೇಲೆ ಫುಲ್ ತಿರುಗಿಸ್ಬಿಟ್ಟು ಈ ತರ ಮಾಡ್ಕೊಂತ ಹೋಗೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಈ ಗೇಮು. ನಾ ಚಿಕ್ಕೋಳಿದಾಗೆಲ್ಲ ತುಂಬಾ ಆಟ ಆಡ್ತಾ ಇದ್ವಿ ಇದ್ರದ್ದೆಲ್ಲ. ಸೊ ಈ ಹಬ್ಬಕ್ಕೆ ಇನ್ನ ಏನ್ ಸ್ಪೆಷಲ್ ಅಂತಂದ್ರೆ ಜೋಕಾಲಿನ ಕಟ್ತಾರೆ. ಸೊ ಜೋಕಾಲಿ ಮನೆ ಹತ್ರ ಕಟ್ಕೊಂಡು ಆಟ ಆಡೋದು. ಈ ತರ ನಾಗರ ಚೌತಿ ಹಾಗೆ ಪಂಚಮಿ ಹಬ್ಬನ ಆಚರಣೆ ಮಾಡ್ತೀವಿ ನಮ್ಮ ಕಡೆ. ಸೊ ಸ್ನೇಹಿತರೆ, ಇವತ್ತು ನಮ್ಮ ಮನೇಲಿ ಯಾವ ಥರ ಆಚರಣೆ ಮಾಡಿದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲ ಯಾವ ಥರ ಆಚರಿಸಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.